ಎಲ್ರಿಗೂ ನಮಸ್ತೆ. ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮತ್ತು ಜಿಲ್ಲಾ ಪೊಲೀಸ್ ಹೆಚ್ಚುವರಿ ಅಧೀಕ್ಷಕರ ಒಂದು ಆದೇಶದ ಮೇರೆಗೆ ನಮ್ಮ ಶಿವಮೊಗ್ಗ ನಗರದ ಪಶ್ಚಿಮ ಮತ್ತು ಪೂರ್ವ ಟ್ರಾಫಿಕ್ ಪೊಲೀಸ್ ಠಾಣೆ ಒಂದು ವ್ಯಾಪ್ತಿಯಲ್ಲಿ ಈ ಸಾರ್ವಜನಿಕರು ಏನು ಆಫ್ ಹೆಲ್ಮೆಟ್ಗಳನ್ನು ಧರಿಸ್ತಾ ಇದ್ರು ಟೂ ವೀಲರ್ ರೈಡಲ್ಲಿ, ಆ ಒಂದು ಆಫ್ ಹೆಲ್ಮೆಟ್ಗಳನ್ನು ನಾವು ಇವತ್ತು ಸೀಸ್ ಮಾಡ್ಕೊಳ್ತಾ ಇದ್ದೇವೆ. ಈ ಒಂದು ಆಫ್ ಹೆಲ್ಮೆಟ್ ಯಾವುದೇ ರೀತಿ ಸೇಫ್ಟಿ ಇರೋದಿಲ್ಲ. ಇವಾಗ ನಾವು ಅವರಿಗೆ ಮನವಿಯನ್ನು ಏನು ಮಾಡ್ಕೊಳ್ತೀವಿ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಅವರು ಕಂಪ್ಲೀಟ್ ISI ಮಾರ್ಕ್ ಇರುವಂತಹ ಸೇಫ್ಟಿ ಮೇಜರ್ಸ್ ಇರತಕ್ಕಂಥ ಹೆಲ್ಮೆಟ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕು, ಇಲ್ಲಾಂದರೆ ದಂಡ ವಿಧಿಸಲಾಗುತ್ತದೆ. ಈ ಹಿಂದೆಯೂ ಸಹ ನಾವು ಈ ಒಂದು ಆಫ್ ಹೆಲ್ಮೆಟ್ಗಳನ್ನು ಅಂಗಡಿಗಳಲ್ಲಿ ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳಿಗೆ ಸೀಸ್ ಮಾಡಿ ನಾವು ವಶಕ್ಕೆ ತೆಗೆದುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲೂ ಸಹ ಈ ಆಫ್ ಹೆಲ್ಮೆಟ್ ಮಾರಾಟ ಮಾಡುವಂಥ ಅಂಗಡಿಗಳಿಗೆ ನಾವು ರೈಡ್ ಮಾಡಿ ಅಲ್ಲಿನ ಆಫ್ ಹೆಲ್ಮೆಟ್ಗಳನ್ನು ವಶಕ್ಕೆ ತೆಗೆದುಕೊಳ್ತೇವೆ. ಮತ್ತು ಸಾರ್ವಜನಿಕರಲ್ಲಿ ಏನು ಮನವಿ ಮಾಡ್ಕೊಳ್ತೇವೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಆಫ್ ಹೆಲ್ಮೆಟ್ ಧರಿಸೋದಕ್ಕೆ ಅವಕಾಶ ಇರುವುದಿಲ್ಲ. ಕಡ್ಡಾಯವಾಗಿ ಎಲ್ಲರೂ ISI ಮಾರ್ಕ್ ಇರತಕ್ಕಂಥ ಹೆಲ್ಮೆಟ್ಗಳನ್ನು ಕಡ್ಡಾಯವಾಗಿ ಧರಿಸ್ಬೇಕು. ಥ್ಯಾಂಕ್ ಯು. ಇವತ್ತು ನಮ್ಮ ಶಿವಮೊಗ್ಗ ನಗರದ ಒಂದು ಪೂರ್ವ ಮತ್ತು ಪಶ್ಚಿಮ ಟ್ರಾಫಿಕ್ ಠಾಣೆ ವ್ಯಾಪ್ತಿಗೆ ಅಂದರೆ ಎಂಟೈರ್ ಶಿವಮೊಗ್ಗದಲ್ಲಿ ನಾವು ಬೇರೆ ಬೇರೆ ಸರ್ಕಲ್ಗಳಲ್ಲಿ ಈ ಒಂದು ಆಫ್ ಹೆಲ್ಮೆಟ್ ಏನು ಧರಿಸ್ತಾ ಇದ್ರು ಸಾರ್ವಜನಿಕರು, ಅವುಗಳನ್ನು ಗೌರವಯುತವಾಗಿ ಅವರನ್ನು ನಿಲ್ಲಿಸಿ ಹೆಲ್ಮೆಟ್ಗಳನ್ನು ನಾವು ವಶಕ್ಕೆ ತೆಗೆದುಕೊಂಡಿದ್ದೇವೆ. ಹಾಂ ಸರ್, ಈ ಒಂದು ಕಳೆದ ಒಂದು 2 ತಿಂಗಳಿಂದ ಸಾಕಷ್ಟು ಹೆಲ್ಮೆಟ್ಗಳನ್ನು, 1000 ಹೆಲ್ಮೆಟ್ಗಳನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲೂ ಸಹ ನಾವು ಹೆಲ್ಮೆಟನ್ನು ಆಫ್ ಹೆಲ್ಮೆಟ್ ಧರಿಸಿದರೆ ಕಡ್ಡಾಯವಾಗಿ ನಾವು ವಶಕ್ಕೆ ತೆಗೆದುಕೊಳ್ತೀವಿ.